ರೆಡ್ ಕಾರ್ಪೆಟ್ ಶೋ. ಅಫ್ ಕೋರ್ಸ್ ಸ್ಯಾಂಡಲ್ವುಡ್ ನಲ್ಲಿ ಅಪ್ಪು ಸರ್ ಬಗ್ಗೆ ಮಾತಾಡದೇನೆ ಕಂಟೆಂಟ್ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ, ಆ ರೀತಿ ಆಗೋಗಿದೆ. ಅಂಡ್ ಅವರ ಹಾಡಿರುವಂತಹ ಹಾಡು ನಿಮಗೆ ಯಾವ್ದು ತುಂಬಾ ಫೇವರೇಟ್ ಇರುವಂತದ್ದು? ಅವ್ರು ಹಾಡಿದಂತ ಹಾಡಿಗಿಂತ ಅವ್ರು ಅಭಿನಯಿಸಿರುವಂತ ಹಾಡು ಸಾಗರದ ಅಲೆಗೂ ಕೇಳ್ಬೋದಾ ನಾವು? ಐ ಜಸ್ಟ್ ವಾಂಟ್ ಟು ಯೂಸ್ ಮೈ ಲಿರಿಕ್ಸ್. ಪ್ಲೀಸ್ ಪ್ಲೀಸ್ ಪ್ಲೀಸ್. ಸಾಗರದ ಅಲೆಗೂ ದಣಿಗೂ ಪರ್ವತಕ್ಕೂ ಬೀಳೋ ಭಯವು ಮಳೆಯ ಹನಿಗೂ ಬಂತು ನೋಡುದ ಶಶಿಗೆ ಕಳಚಿ ಹೋಯಿತು ಖುಷಿಯ ಸ್ನೇಹ ಹಾರಾಡೋ ಮೋಡವಿಂದು ರೆಕ್ಕೆಗಳ ಮುರಿದುಕೊಂಡು ನಿಂತಿದೆ ಮಂಕಾಗಿ ಸುಮ್ಮನೆ ತಂಗಾಳಿ ಅಂಗಳವು ತಂಗಾಗಿ ಬೆವರಿರೋ ಸೂಚನೆ ಸಾಗರದ ಅಲೆಗೂ ದಣಿಗೂ ಪರ್ವತಕ್ಕೂ ಬೀಳೋ ಭಯವು. ಲವ್ಲಿ. ಅಂಡ್ ನನ್ನ ಒಂದು ರಿಕ್ವೆಸ್ಟ್, ಈ ಸಾಂಗಿನ ಒಂದು ಚರಣ ನೀವು ಹಾಡಬಹುದಾ? ಡೆಫಿನೆಟ್ಲಿ. ಓಕೆ, ತುಂಬಾ ಮನಸ್ಸಿಗೆ ಸಖತ್ ಮೀನಿಂಗ್ ನ ಕೊಡುವಂತ ಹಾಡು ಅದು. ಬೇಸರದ ರಾಟೆಯು ಎದೆಯಲ್ಲಿ ತಿರುಗಿ ತಿರುಗುವ ಈ ಭೂಮಿಯೇ ನಿಂತಿದೆ ಕೊರಗಿ ಬದುಕಿನ ಹೊಸ ರೂಪದ ಪರಿಚಯವಾಗಿ ಬೆಳಕೆ ಕಳೆದೋಗಿದೆ ಸೂರ್ಯನು ಮುಳುಗಿ ಎಲ್ಲೇ ನೋಡು ಹಳೆ ಗುರುತು ಬಳೋಧೆಗೆ ಎಲ್ಲ ಮರೆತು ಬಯಸಿದೆ ನಾ ಎಲ್ಲ ಅಂದು ಬಯಸಿದರೂ ಇಲ್ಲ ಇಂದು ಈಜುವುದೇಗೆ ಕುದಿಯೋ ನದಿಯನ್ನ ಚೂಪಾದ ಕಲ್ಲಿಂದ ಚೂರಾಯ್ತು ಕನಸಿನ ತರ್ಪಣ ಸಾಗರದ ಅಲೆಗೂ ದಣಿವು ಪರ್ವತಕ್ಕೂ ಬೀಳೋ ಭಯವು. ಸಾಮಾನ್ಯ ಯಾವುದೇ ಹಾಡು ಬಂದ್ರು ಕೂಡ ಫಸ್ಟ್ ನನ್ನ ಕಡೆಯಿಂದ ಚಪ್ಪಾಳೆ ಬರ್ತಿತ್ತು, ಆದ್ರೆ ಇದರಲ್ಲಿ ಒಂದು ಸ್ವಲ್ಪ ಹಾರ್ಟ್ ತುಂಬಾ ವೇಟ್ ಫೀಲ್ ಆಗ್ತಾ ಇದೆ ನನಗೆ. ಯಾಕಂದ್ರೆ ನಾನು ನಿಮ್ಮ ಹತ್ರ ಮಾತಾಡ್ಬೇಕಾದ್ರು ಕೂಡ ಹೇಳ್ತಾ ಇದ್ದೆ ಸುಮ್ನೆ ಹಿಂಗೆ ಡಿಸ್ಕಸ್ ಮಾಡ್ಬೇಕಾದ್ರೆ. ಇನ್ಫ್ಯಾಕ್ಟ್ ಈ ಹಾಡಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೇನೆ ಅಪ್ಪು ಸರ್ ಆಕ್ಚುಲಿ ಎಲ್ಲರನ್ನೂ ಕಳ್ಕೊಂಡಿರುವಂತ ಒಂದು ನೋವಲ್ಲಿ ಹೇಗೆ ಒಂದು ಹಳೆ ಗುರುತನ್ನ ಮರೆತು ಬದುಕಲಿ ಅನ್ನೋದನ್ನ ಅವರೊಬ್ರು ಫೀಲ್ ಮಾಡ್ತಿದ್ರು, ಬಿಕಾಸ್ ಅವ್ರ ಪ್ರೀತಿ ಪಾತ್ರನ ಅವ್ರು ಕಳ್ಕೊಂಡಿರೋದ್ರಿಂದ. ಆದ್ರೆ ಇವತ್ತಿನ ದಿನ ಇಡೀ ಕರ್ನಾಟಕ ಈ ಹಾಡನ್ನ ಕೇಳಿಸ್ಕೊಂಡು ಅವರನ್ನ ನಾವು ಹೇಗಪ್ಪ ಈಗ ಮತ್ತೆ ರಿಸೀವ್ ಮಾಡ್ಕೊಳ್ಳೋದು ಅನ್ನೋ ಅಂತ ಒಂದು ಕ್ವೆಶನ್ ಮಾರ್ಕ್ಗೆ ನಮ್ನೆಲ್ಲ ಹಾಕ್ಬಿಟ್ಟು ಹೊರಟೋಗ್ತಾ ಇದ್ರು. ಎಲ್ರು ಅನ್ಕೊಳ್ತಾರೆ ಯಾಕೆ ಎಲ್ರು ಒಂದಲ್ಲ ಒಂದಿನ ಹೋಗ್ಲೇಬೇಕು ಹೋಗ್ಲೇಬೇಕು ಅಂತ. ಅಫ್ಕೋರ್ಸ್ ಎಲ್ರೂ ಹೋಗ್ಲೇಬೇಕು, ನೀವು ನಾವು ಎಲ್ರು. ಆದ್ರೆ ಅಪ್ಪು ಸರ್ ವಿಚಾರ ಬಂತು ಅಂತಂದಾಗ ವೈ ಸೋ ಸೂನ್ ಅದೊಂದು ಮನ್ಸಿಗೆ ಬೇಜಾರಾಗತ್ತೆ ಅಷ್ಟೇನೆ. ವಿ ಮಿಸ್ ಯು ಅಪ್ಪು ಸರ್, ಅಂಡ್ ಮಿಸ್ ಅನ್ನೋದಕ್ಕಿಂತ ಯಾ ಜೊತೆಗಿರುವ ಜೀವ ಎಂದೆಂದಿಗೂ ಜೀವಂತ ಅನ್ನೋದನ್ನ ಯಾವಾಗ್ಲೂ ಮನಸ್ಸಲ್ಲಿ ಇಟ್ಕೊಳ್ಳೋಣ. ಎ ವೆರಿ ಗುಡ್ ವಾಯ್ಸ್ ಮ್ಯಾನ್ ನಿಜವಾಗ್ಲೂ. ಇವಾಗ ಹೇಳಿ, ನೀವು ಸಾಕಷ್ಟು ಕಾನ್ಸರ್ಟ್ಸ್ ಗಳಲ್ಲೆಲ್ಲ ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ರಿ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಗಾಂಧಿನಗರಕ್ಕೆ ಕಾಲಿಡಕ್ಕಿಂತ ಮುಂಚೆ. ಫಿಮೇಲ್ ಫ್ಯಾನ್ಸ್ ಜಾಸ್ತಿ ಅಂತ ನಾನು ಹೇಳ್ತಾ ಇದ್ದೆ. ಹೇಗಿರ್ತಿತ್ತು ಅವ್ರ ರಿಯಾಕ್ಷನ್, ಏನ್ ಬಂದೆ ನಮ್ಗೆ? ಫೇಸ್ಬುಕ್ ಆಗ್ಲಿ ಇನ್ಸ್ಟಾಗ್ರಾಮ್ ಆಗ್ಲಿ ಐ ಯೂಸ್ ಟು ಗೆಟ್ ಮೆನಿ ಮೆಸೇಜಸ್ ಸರ್ ನಾನ್ ನಿಮ್ ಫ್ಯಾನ್ ನನ್ ನಿಮ್ ಫ್ಯಾನ್. ಸೊ ಅವಾಗ ಅನ್ನಿಸ್ತಾ ಇತ್ತು ಅಯ್ಯೋ ನಮಗೂ ಇದೆ. ಇದು ಯಾವ್ದು ಪ್ರಪೋಸಲ್ ಬಂದಿಲ್ಲ ನೀತು ನಿಮ್ಗೆ? ಬಂದಿದೆ ಬಂದಿದೆ ಅಂದ್ರೆ ಅದೆಲ್ಲ ನಮ್ ತಂದೆ ತಾಯಿಗೆ ನಾವ್ ಯೂಶಲಿ ತುಂಬಾ ಶೇರ್ ಮಾಡ್ಕೊಳ್ತಾ ಇರ್ತೀವಿ ಏನೇ ವಿಚಾರ ಆದ್ರೂ. ಮಮ್ಮಿ ನೋಡಿ ಮಮ್ಮಿ ಹಿಂಗೆ ಅವ್ರು ಕೇಳ್ತಾರೆ ಏನೋ ನಿಂಗೆ ಇಷ್ಟನಾ ಏನಿಲ್ಲ ಮಮ್ಮಿ ಹೌದಾ ಹಂಗಿರ್ ಬಿಡು ಬೇಡ ಬಿಡು ಆಂಟಿ ಗ್ರೇಟ್ ಆಂಟಿ ನಿಂಗೆ ಇಷ್ಟನಾ ಬೇಡ ಬೇಡ ಬಿಡು ಕೂಲ್ ಯಾ ಒಂದು ಓಪನ್ ಬುಕ್ ನೀವ್ ಆಗಲ್ಲ ಅಪ್ಪ ಅಮ್ಮನ ಹತ್ರ. ಓಕೆ ಏನಾದ್ರು ಲೆಕ್ಕ ಇದೆಯಾ ಎಷ್ಟು ಪ್ರಪೋಸಲ್ ಬಂದಿರ್ಬೋದು? ಲೆಕ್ಕ ಏನೇ ಜಾಸ್ತಿ ಇದೆಯಾ? ಲವ್ಲಿ. ಓಕೆ ನೋಡೋಣ, ನಿಮ್ಮ ಮನದ ರಸಿ ಆದಷ್ಟು ಬೇಗ ನಿಮ್ಗೆ ಇಷ್ಟ ಆಗೋರು ಸಿಗ್ಲಿ. ಸೊ ಐ ವಿಶ್ ನಿಮ್ಮನ್ನೇ ಏನಾರ ಆಸೆ ಇದೆಯಾ ಅದೇ ಫೀಲ್ಡ್ ಅಲ್ಲಿ ಇರೋರೇ ಬೇಕು ಬೇಡವಾ? ಮತ್ತೆ ನಾನು ಹಾಡ್ತಾ ಇದ್ರೆ ಅವಳು ಹಾಡ್ತಾ ಇದ್ರೆ ತುಂಬಾ ತೊಂದರೆ ಆಗುತ್ತೆ. ನಾನು ಹಾಡ್ತಾ ಇದ್ರೆ ಏ ಸಾಕು ಸುಮ್ಮಿರು ಅಂತ ಹೇಳೋರು ಯಾರಾದ್ರು ಒಬ್ರು ಇರ್ಲಿ ಅಂತ. ಸೊ ಫೈನಲಿ ಒಂದು ನಾನು ಎಕ್ಸ್ಪೆಕ್ಟ್ ಮಾಡದೇ ಇರುವಂತ ಕ್ರೇಜಿಯಸ್ಟ್ ಫನ್ನಿಯಸ್ಟ್
ಫ್ಯಾನ್ಸ್ ಇದ್ದರು ನನಗೆ ನನ್ನ ಓಕೆ ಫೈನ್ ಆಲ್ ದಿ ಬೆಸ್ಟ್ ನೀವು ಅಂತ ಬೇಸಿಕಲಿ ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ ಎಂ ಕನ್ನಡ.